ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಹೆಣ್ಣು ಮಕ್ಕಳನ್ನ ಸಬಲೀಕರಣಗೊಳಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಘೋಷಣೆಯನ್ನ ಮಾಡಿದ್ರು, ಗೃಹಲಕ್ಷ್ಮಿ ಯೋಜನೆಯನ್ನ ಘೋಷಣೆ ಮಾಡಿದ್ರು. ಇದಾದ ಬಳಿಕ ಯಶಸ್ವಿಯಾಗಿ ಅದನ್ನ ಪ್ರತಿ ತಿಂಗಳು ಹೆಣ್ಮಕ್ಳಿಗೆ ದುಡ್ಡು ಕೊಡ್ತಾನು ಬಂದಿದ್ದಾರೆ. ಅಲ್ಲಲ್ಲಿ ಕೊಂಚ ಸಣ್ಣ ಪುಟ್ಟ ಸಮಸ್ಯೆಗಳಾಗಿದ್ರು ಕೂಡ ಅದನ್ನ ನಿಭಾಯಿಸಿದೆ ಸರ್ಕಾರ. ಈ ಬಗ್ಗೆ ಇದೀಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೆಲವೊಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ, ಬನ್ನಿ ಏನ್ ಹೇಳ್ತಾರೆ ನೋಡೋಣ. ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಜಮಾ ಮಾಡಲಾಗಿದೆ. ಇದಾದ ಬಳಿಕ ಲಕ್ಷ್ಮಿಯವರು ಅಥವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹತ್ವದ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಮಹಿಳೆಯರು ಯಾವ ರೀತಿ ಇದರಿಂದ ಸದುಪಯೋಗನ ಪಡೆದುಕೊಳ್ತಾ ಇದ್ದಾರೆ, ಮನೆಗಳಿಗೆ ಎಷ್ಟು ಸಹಾಯ ಆಗ್ತಾ ಇದೆ, ಅವರ ಸಬಲೀಕರಣದಲ್ಲಿ ಎಷ್ಟು ಪಾತ್ರವನ್ನು ವಹಿಸಿದೆ, ಎಷ್ಟು ಪ್ರಾಮುಖ್ಯತೆಯನ್ನ ವಹಿಸಿದೆ ಅನ್ನೋದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳ್ತಾ ಇದ್ದಾರೆ ಮೇಡಮ್, ಅನ್ನೋದನ್ನ ಕೇಳೋಣ. ಸರ್ಕಾರದ ಅತ್ಯುನ್ನತ ಮತ್ತು ಅತ್ಯಂತ ಪ್ರಾಮಾಣಿಕವಾಗಿ ಮಹಿಳೆಯರ ಸಬಲೀಕರಣಕ್ಕೆ ಕೈಗೊಂಡಂಥ ಯೋಜನೆಗಳ ಲಾಭ ಯಾವ ರೀತಿ ಆಗ್ತಾ ಇದೆ, ಯಾವ ಮಟ್ಟಿಗೆ ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು ನಮ್ಮ ಇಲಾಖೆ ಕೋಆರ್ಡಿನೇಷನ್ ಹೇಗೆ ಮಾಡ್ತಾ ಇದೆ ಜೊತೆ ಕೆಲಸ. ಮೇಡಮ್, ಈಗ ಕೋಲಾರ ಕೊಪ್ಪಳ ಮತ್ತು ಯಾದಗಿರಿ ಅಂಗನವಾಡಿ ಸಂಬಳ ಅನ್ನೋದೇನಿದೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನ ಸೇರಿ ನಾವು ಸಂಬಳ ಕೊಡ್ತೀವಿ. ಇದು ಈ ರೀತಿಯಾದಂಥ ಪ್ರಾಬ್ಲಮ್ ಬರೀ ಮೊದಲನೇ ಬಾರಿಗೆ ಅಲ್ಲ, ಯಾಕೆಂದರೆ ಕೇಂದ್ರ ಸರ್ಕಾರದವ್ರು ವಿಳಂಬ ಮಾಡಿದಾಗ ಮ್ಯಾಚಿಂಗ್ ಅಮೌಂಟು ನಾವು ಸೇರಿಸಿ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ. ಕೇಂದ್ರದಿಂದ ಇನ್ನೂ ಬಂದಿಲ್ಲ. ನಾವು ಕೂಡ ಬರೆದಿದ್ದೀವಿ, 3-4 ಸರಿ ಬರೆದಿದ್ದೀವಿ. ಮೊನ್ನೆ ನಮ್ಮ ಇಲಾಖೆ ಡೈರೆಕ್ಟ್ ಕೂಡ ಡೆಲಿವರಿ ಬಂದಿದ್ದಾರೆ. ಸೊ ಆದಷ್ಟು ಶೀಘ್ರದಲ್ಲಿ ಈ ಎಲ್ಲರಿಗೂ ಕೊಟ್ಟಿದ್ವಿ, ಈ 3 ಜಿಲ್ಲೆಗೂ ಕೂಡ ಆದಷ್ಟು ಬೇಗ ಗಣಪತಿಯ ಒಳಗಡೆ ಕೊಡಲಿದ್ದೆ. ಬಟ್ಟೆ ತರೋದಕ್ಕೂ ಕೂಡ ಕಾಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಳಂಬ ಈ ಸತಿ ಯಾರು ಕಾರಣ ಮಾಡಿದ್ರು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾವುದೇ ಸರ್ಕಾರದ ಮೇಲೆ ಬಹಳಷ್ಟು ಯೋಜನೆಗಳಿಗೆ ರಾಜ್ಯ ಮತ್ತು ಕೇಂದ್ರದ ಎರಡು ಅಮೌಂಟ್ಗಳು ಇರುತ್ತೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದೆ. ಬಟ್ಟೆ ತರೋದಕ್ಕೆ ಕೂಡ ಹಣ ಇಲ್ಲ ಅಂತ ಹೇಳ್ತಾ ಇದ್ರು. ಹಾಲಿನ ಪೌಡರ್ಲಿ ಪೇಮೆಂಟ್ ಅಂತ ಇರುತ್ತೆ. ಸೊ ಈಗಾಗಲೇ ನಾವು ಬಾಲ ವಿಕಾಸ ಸಮಿತಿ ಅಂತ ಇದೆ, ಮೊಟ್ಟೆಯನ್ನು ಅವರು ಖರೀದಿ ಮಾಡಿದ್ರು, ಅಂಗನವಾಡಿ. ಸೊ ಬಾಲ ವಿಕಾಸ ಸಮಿತಿ ಗೃಹಲಕ್ಷ್ಮಿ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಇದು ಅಮೌಂಟ್ ಒಂದಷ್ಟು ಡಿಲೀಟ್ ಆಗಿದೆ, ಇನ್ನೊಂದಷ್ಟು ಏನಾದರೂ ಡಿಲೀಟ್ ಮಾಡುವಂಥ ಪ್ರಯತ್ನ ಏನಾದರೂ ಇದೆ? ಹಣಕಾಸು 14,000 ಅಷ್ಟು ಏನಾಗಿದೆ ಡಿಲೀಟ್ ಆಗಿರೋದನ್ನ ತೋರಿಸಿದ್ದೀವಿ. ಯಾರು GST ಪೇ ಇದ್ದಾರೆ, ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದಾರೆ ಅಂಥವ್ರದ್ದಾಗಿರ್ಬೋದು ಹೊರತಾಗಿ, ಮತ್ತು ಅಂಥವ್ರದ್ದು ನಾನು ಕೇಳಿದೆ, ರಿಪೋರ್ಟ್ ಮಾಡಿದ್ದು ಅಂತ ಕೇಳಿದೆ. ಅಂಥದ್ದು ಏನು ನಾವು ಡಿಲೀಟೇ ಮಾಡೋದಿಲ್ಲ. ಏನಾಗಿದೆ ಅಂತಂದರೆ ಅವ್ರನ್ನ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಅವ್ರನ್ನ ಒಳಗಡೆ ತಗೊಳ್ಳೋದಿಲ್ಲ, ಅಪ್ಲೋಡ್ ಹಂತದಲ್ಲಿನೇ ಅವ್ರು ಡಿಲೀಟ್ ಆಗ್ತಾರೆ. ಹಾಗೆ ಅವರು ಹಣ ತಗೊಂಡು ಆಮೇಲೆ ನಾವು ಡಿಲೀಟ್ ಮಾಡಲ್ಲ. ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿನೇ GST ಮತ್ತು ಇನ್ಕಮ್ ಟ್ಯಾಕ್ಸ್ ಪೇ ಇದ್ರೆ ಹೆಸರು ಕಂತಿನ ಹಣ ಬಂದಿದೆ ಅಂತ ಎಲ್ಲ ಜಿಲ್ಲೆಗಳಲ್ಲಿ 14,000 ಕಂತು ಕಟ್ಟಿಲ್ಲ. ಈಗ ರಾಜ್ಯಪಾಲರು